Hello students, let's begin today's lesson from Social and Political Life Civics from 7th Standard. Third lesson, how the state government work. Namma rajya state government hege work madutte anta, let us learn today. Government works at the three levels anta nimge gotide. It works, government in the last year only we have discussed. So government works on the three levels, that is local, state and national level. So government works at three levels, national level, state level and local level. In state, it is the MLA. In state, nam the Karnataka Rajya bagge nodona andre, in state the MLA, the member of legislative assembly, the member of legislative assembly who represents the people, MLA galu represent martare people galige. The MLAs enter the assembly and form the government. Ee MLAs galu they enter the assembly, yav kade MLA galu jaasti ide aa party barutte ankonduttare, they enter the assembly and they form the government. Every MLA is elected by the one area. MLA galu ondond area dalli elect agirtave. This area is known his constituency. Our constituency alli yaru bandru win aagi member of MLA aagi anta helidre aa area dinda obru elect aagi bandirtare. So a political party whose MLA own more than half of the number of the constituencies in the state get the majority. ಯಾವ ಏರಿಯಾದಿಂದ ಯಾವ ಪಾರ್ಟಿಗೆ ಜಾಸ್ತಿ ಎಮ್ ಎಲ್ ಎಗಳು ಆರಿಸ್ಬಿಡ್ತಾರೆ ಅವರಿಗೆ ಆ ಕಾನ್ಸ್ಟಿಟ್ಯೂಸಿಯಿಂದ ಬಂದಿದ್ದಕ್ಕೆ ಅವ್ರದ್ದು ಮೆಜಾರಿಟಿ ಆಗಿರ್ತದೆ. ದಿ ಗೆಟ್ ದ ಮೆಜಾರಿಟಿ. ದ ಪೊಲಿಟಿಕಲ್ ಪಾರ್ಟಿ ಈಸ್ ಕಾಲ್ಡ್ ದಿ ರೂಲಿಂಗ್ ಪಾರ್ಟಿ. ಆ ಪಾರ್ಟಿಗೆ ನಾವೇನು ಹೇಳ್ತೀವಿ, ದ ರೂಲಿಂಗ್ ಪಾರ್ಟಿ ವಿನ್ ಆಗಿ ಬಂದಿದ್ದು. ಮತ್ತೊಂದು ಪಾರ್ಟಿಗೆ ಏನಾಗುತ್ತೆ, ಆಲ್ ದ ಅದರ್ ಮೆಂಬರ್ಸ್ ಆರ್ ಕಾಲ್ಡ್ ಆಪೋಸಿಷನ್ ಪಾರ್ಟಿ. ಬಂದಿದ್ದು ಮೆಜಾರಿಟಿ ಆಗಿರ್ತದೆ, ರೂಲರ್ ರೂಲಿಂಗ್ ಪಾರ್ಟಿ ಆಗಿರ್ತದೆ. ಅದರ್ ಪಾರ್ಟಿ ಅದರ್ ಮೆಂಬರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಸಿ ವಿ ಕಾಲ್ ಆಪೋಸಿಷನ್. ನಮ್ಮ ಆಪೋಸಿಷನಲ್ಲಿ ಇದ್ದಾರೆ ಅಂತೆ ರೂಲಿಂಗ್ ಪಾರ್ಟಿ ಬಿಟ್ಟು. ನೆಕ್ಸ್ಟು ವರ್ಕಿಂಗ್ ವಿತ್ ದ ಗೌರ್ಮೆಂಟ್ ನೋಡ್ಬೇಕಂದ್ರೆ ಹೌ ದಿಸ್ ಗೌರ್ಮೆಂಟ್ ವರ್ಕ್. ವರ್ಕಿಂಗ್ ವಿತ್ ದ ಗೌರ್ಮೆಂಟ್ ನೋಡ್ಬೇಕಂದ್ರೆ ಹೌ ದಿಸ್ ಗೌರ್ಮೆಂಟ್ ವರ್ಕ್. ದ ಹೆಡ್ ಆಫ್ ದ ಸ್ಟೇಟ್ ಗವರ್ನರ್ ವೈಲ್ ದ ಹೆಡ್ ಆಫ್ ದ ಗೌರ್ಮೆಂಟ್ ಕನ್ಸಿಸ್ಟ್ ಆಫ್ ದಿ ಕೌನ್ಸಿಲ್ ಮಿನಿಸ್ಟರ್ ಹೆಡೆಡ್ ಬೈ ದಿ ಚೀಫ್ ಮಿನಿಸ್ಟರ್. ಏನಾಗುತ್ತೆ, ದ ಹೆಡ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಅಂದರೆ ನಮ್ದೀಗ ಹೆಡ್ ಸ್ಟೇಟ್ ಗೌರ್ಮೆಂಟ್ ಯಾರು, ಯಡಿಯೂರಪ್ಪ ಅವರು. ಅವ್ರೇನು ಮಾಡ್ತಾರೆ, ವೈಲ್ ದ ಹೆಡ್ ಆಫ್ ದ ಗೌರ್ಮೆಂಟ್ ಕನ್ಸಿಸ್ಟ್ ಆಫ್ ದಿ ಕೌನ್ಸಿಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ, ವಿಚ್ ಈಸ್ ಹೆಡೆಡ್ ಬೈ ದಿ ಚೀಫ್ ಮಿನಿಸ್ಟರ್. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಎಲ್ಲ ದೇ ಆರ್ ಹೆಡೆಡ್ ಬೈ ದಿ PM, ಸಾರಿ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪನಿಂದ ಇವರು ಹೆಡ್ ಆಗ್ತಾರೆ, ಹೆಡ್ಡೆಡ್ ಆಗುತ್ತಾರೆ. ಅಂದರೆ ದಿ ಸ್ಟೇಟ್ ಸ್ಟೇಟ್ ಗವರ್ನರ್ ಆಫ್ ವೈಲ್ ದ ಸ್ಟೇಟ್ ಕನ್ಸಿಸ್ಟ್ ಆಫ್ ದ ಹೆಡ್ ಆಫ್ ದ ಗೌರ್ಮೆಂಟ್ ವಿಚ್ ಕನ್ಸಿಸ್ಟ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್. ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವರಿಗೆಲ್ಲ ಯಾರು ಹೆಡ್ ಆಗಿರ್ತಾರೆ, ಚೀಫ್ ಮಿನಿಸ್ಟರ್. ದ ಲೀಡರ್ ಆಫ್ ದ ರೂಲಿಂಗ್ ಪಾರ್ಟಿ ಹೂ ಫಾರ್ಮ್ಸ್ ಗೌರ್ಮೆಂಟ್ ಈಸ್ ದಿ ಚೀಫ್ ಮಿನಿಸ್ಟರ್. ಈಗ CM ಆಗುತ್ತೆ ದ ಲೀಡರ್ ಆಫ್ ದಿ ರೂಲಿಂಗ್ ಪಾರ್ಟಿ. ಹೂ ಫಾರ್ಮ್ಸ್ ದ ಗೌರ್ಮೆಂಟ್, ಯಾರು ಗೌರ್ಮೆಂಟ್ ಫಾರ್ಮ್ ಆಗಿರ್ತದೆ ಅವರು ಚೀಫ್ ಮಿನಿಸ್ಟರ್ ಆಗಿರ್ತದೆ. ಆ್ಯಂಡ್ ದ MLAs ಸಿಟ್ ಇನ್ ಅ ಪ್ಲೇಸ್ ವಿಚ್ ಈಸ್ ಕಾಲ್ಡ್ ಅ ಲೆಜಿಸ್ಲೇಟಿವ್ ಅಸೆಂಬ್ಲಿ. MLAs ಎಲ್ಲ ಕುತ್ಕೊಳ್ಳೋದು, ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಅದೆಲ್ಲ ಏನಾಗಿರ್ತದೆ, ಅದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ತದೆ. ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಈಸ್ ಅ ಪ್ಲೇಸ್ ವೇರ್ ದ ಲೀಡರ್ಸ್ ಡಿಬೇಟ್ ಆ್ಯಂಡ್ ಡಿಸ್ಕಸ್ ಆನ್ ದ ಇಂಪ್ಯಾಕ್ಟ್ ಆಫ್ ಇಶ್ಯೂಸ್ ಆ್ಯಂಡ್ ಮೇಕ್ ದ ಇಂಪಾರ್ಟೆಂಟ್ ಬಿಲ್ಸ್. ಇದು ಇಲ್ಲಿ ಡಿಬೇಟ್ ಆಗ್ತಾ ಇರ್ತದೆ, ಅಂದರೆ ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಡಿಸ್ಕಷನ್ ಮಾಡೋದು, ಈ ಥರ ಡಿಬೇಟ್ ಹಾಕ್ಕೊಂಡು MLA 1 MLA 2 ಅವ್ರದ್ದು ಏನೇನು ಪ್ರಾಬ್ಲಮ್ ಇದೆ ಈ ಥರ ಎಲ್ಲ ಡಿಸ್ಕಸ್ ಮಾಡಿಕೊಂಡು ವಾಟ್ ದೇ ವಿಲ್ ಡೂ, ಸಿಟ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ದ ಪ್ಲೇಸ್ ವೇರ್ ದ ಲೀಡರ್ಸ್ ಡಿಬೇಟ್ ಆ್ಯಂಡ್ ಡಿಸ್ಕಸ್ ದ ಇಂಪಾರ್ಟೆಂಟ್ ಇಶ್ಯೂಸ್ ಟು ಮೇಕ್ ದ ಇಂಪಾರ್ಟೆಂಟ್ ಬಿಲ್ಸ್. ಸೊ ಇನ್ ಅಡಿಷನ್ ಟು ಅ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಪ್ರೆಸ್ ಕಾನ್ಫರೆನ್ಸ್ ಈಸ್ ಆಲ್ಸೋ ಅ ಮೋಡ್ ಆಫ್ ನೋಯಿಂಗ್ ವಾಟ್ ದ ಗೌರ್ಮೆಂಟ್ ಡಸ್ ಫಾರ್ ದ ಪೀಪಲ್. ಇದೆಲ್ಲ ಏನಾಗದವರು ಪ್ರೆಸ್ ಅವರಿಗೆ ಹೇಳಿರ್ತಾರೆ. ಈ ಪ್ರೆಸ್ ಕಾನ್ಫರೆನ್ಸಿಂದ ಏನಾಗುತ್ತೆ,
ಏನಾಗಿದೆ ಅಂದ್ಕೊಂಡು ನಾವು ನ್ಯೂಸ್ ಮೂಲಕ ಟಿ ವಿ ಪೇಪರ್ಗಳ ಮೂಲಕ ಕಂಡುಬರುತ್ತೆ ನಮಗೆ ಯಾವ ಥರದ್ದು ಡಿಸಿಷನ್ಸ್ ತೊಗೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಪ್ರೆಸ್ ಕಾನ್ಫರೆನ್ಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ದ ಗೌರ್ಮೆಂಟ್ ವರ್ಕ್ಸ್ ಥ್ರೂ ದ ವೇರಿಯಸ್ ಡಿಪಾರ್ಟ್ಮೆಂಟ್ ಲೈಕ್ ದ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರಲ್, ಹೆಲ್ತ್, ಎಜುಕೇಷನ್ ಎಕ್ಸೆಟ್ರಾ, ಇದರಲ್ಲೆಲ್ಲ ಡಿಸ್ಕಷನ್ ನಡೀತಾ ಇರ್ತದೆ. ಸೊ ದ ಗೌರ್ಮೆಂಟ್ ಹ್ಯಾಸ್ ಅ ಪವರ್ ಟು ಮೇಕ್ ನ್ಯೂ ಲಾಸ್ ಫಾರ್ ದ ಸ್ಟೇಟ್ ರಿಗಾರ್ಡಿಂಗ್ ದ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್. ದ ಗೌರ್ಮೆಂಟಿಗೆ ಪವರ್ ಇರುತ್ತೆ, ಇಟ್ ಕ್ಯಾನ್ ಟೇಕ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಇಟ್ ಕ್ಯಾನ್ ಮೇಕ್ ದ ರೂಲ್ಸ್ ಸಮ್, ಇಟ್ ಕ್ಯಾನ್ ಮೇಕ್ ದ ನ್ಯೂ ಲಾಸ್ ಟು ಫಾರ್ ದ ಸ್ಟೇಟ್ ರಿಗಾರ್ಡಿಂಗ್ ದ ಹೆಲ್ತ್ ಆ್ಯಂಡ್ ಸ್ಯಾನಿಟೈಸೇಷನ್. ಲಾಸ್ ಫಾರ್ ದ ಸ್ಟೇಟ್ ಆರ್ ಮೇಡ್ ಬೈ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸ್ಟೇಟಿಗೆ ಏನೇನು ಲಾಸ್ ಮಾಡಬೇಕು, ಇಟ್ ಈಸ್ ಆಲ್ ಮೇಡ್ ಬೈ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಲಾಸ್ ಫಾರ್ ದ ಕಂಟ್ರಿ ಮೇಡ್ ಬೈ ದಿ ಯೂನಿಯನ್ ಪಾರ್ಲಿಮೆಂಟ್. ಲಾಸ್ ಫಾರ್ ದ ಕಂಟ್ರಿಗೆ ಏನು ಲಾ ಮಾಡಿರ್ತಾರಲ್ಲ ಅದು ಮೇಡ್ ಬೈ ದಿ ಯೂನಿಯನ್ ಆಫ್ ಪಾರ್ಲಿಮೆಂಟ್. ಸ್ಟೇಟಿಗೆ ಮಾಡೋದು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕಂಟ್ರಿಗೆ ಮಾಡೋದು ಯೂನಿಯನ್ ಪಾರ್ಲಿಮೆಂಟ್. ಸೊ ದಿಸ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದಿಸ್ ಲೆಸನ್ ರಿಗಾರ್ಡಿಂಗ್ ದ ಎಮ್ ಎಲ್ ಎ, ಆನಂತರ ರೂಲಿಂಗ್ ಪಾರ್ಟಿ, ಮೆಜಾರಿಟಿ, ಚೀಫ್ ಮಿನಿಸ್ಟರ್, ಆನಂತರ ಎಮ್ ಎಲ್ ಎಗಳು ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋದಿದೆ. ಸೊ ದಿಸ್ ಈಸ್ ಹೌ ದ ಸ್ಟೇಟ್ ಗೌರ್ಮೆಂಟ್ ವರ್ಕ್ಸ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಲೆಸನ್. ಥ್ಯಾಂಕ್ ಯು ಚಿಲ್ಡ್ರನ್.